ಸ್ನೇಹಿತರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳ ವಿವರವನ್ನ ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಅಕಾಡೆಮಿಕ್ ಅಸೋಸಿಯೇಟ್ಸ್ ಅಂತ, ಇದು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ. ನೆಕ್ಸ್ಟ್ ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್ DCAL, ರಿಸರ್ಚ್ ಅಸೋಸಿಯೇಟ್ IJSC. ಇಲ್ಲಿ ಬಂದ್ಬಿಟ್ಟು ಫಸ್ಟ್ನೇದಾಗಿ ನೋಡೋಣ. ಇವಾಗ ಇಲ್ಲಿ ನೋಡಿ, ಫಸ್ಟ್ನೇದು ಬಂದ್ಬಿಟ್ಟು ಅಕಾಡೆಮಿಕ್ ಅಸೋಸಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಬೇಕಿರತಕ್ಕಂಥ ಕ್ವಾಲಿಫಿಕೇಶನ್ಸ್, ನಿಮ್ಮದು ಮಾಸ್ಟರ್ಸ್ ಡಿಗ್ರಿ ಆಗಿರಬೇಕು, ಅದರಲ್ಲಿ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತಂದರೆ MBA, ಮಾರ್ಕೆಟಿಂಗ್ ಸ್ಪೆಷಲೈಸೇಷನಲ್ಲಿ ತಾವು ಕಂಪ್ಲೀಟ್ ಮಾಡಿರಬೇಕು, ಮತ್ತು PhD ಆಗಿದ್ದರೆ ಇದೇ ಮಾರ್ಕೆಟಿಂಗ್ ಏರಿಯಾದಲ್ಲಿ PhD ಆಗಿದ್ದರೆ, ಅಥವಾ ನೀವೇನಾದರೂ ಫೈನಲ್ ಸ್ಟೇಜ್ PhDಯಲ್ಲಿದ್ದರೆ ಅವರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡಲಾಗುತ್ತೆ. ಹಾಗೆ ಸ್ಟೈಪೆಂಡ್ ಬಂದುಬಿಟ್ಟು 30,000 36,000 ಪ್ರತಿ ತಿಂಗಳಿಗೆ ಕೊಡಲಾಗುತ್ತೆ, ಮತ್ತು ಹೌಸ್ ರೆಂಟ್ ಅಲೋವೆನ್ಸ್ 8,000 ಅದು ಎಡಿಷ್ನಲ್ ಆಗಿ ನಿಮಗೆ ಕೊಡಲಾಗುತ್ತೆ. ಇನ್ನು ಡ್ಯುರೇಷನ್ ಬಂದುಬಿಟ್ಟು ಇದು 1 ವರ್ಷ ಇರುತ್ತೆ, 3 ವರ್ಷದವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಹೇಳಿದ್ದಾರೆ, ಅದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ. ಅದಾದಮೇಲೆ ಅಪ್ಲಿಕೇಶನ್ ಪ್ರೊಸೀಜರು, ಇದೊಂದು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು, ಇಲ್ಲಿದೆ ನೋಡಿ, ಅಪ್ಲೈ ಆನ್ಲೈನ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಕೊಟ್ಟಿರತಕ್ಕಂಥ ಲಿಂಕು ಇಲ್ಲಿ ಕೊಟ್ಟಿದ್ದಾರೆ ಅವರು, HTTP://iimbrpsrv.iimb.ernet.in ಅಂತ ಹೇಳ್ಬಿಟ್ಟು ಇದಕ್ಕೆ ಹೋಗ್ಬಿಟ್ಟು ತಾವು ಅಪ್ಲೈ ಮಾಡ್ಬೋದು. ಇದೊಂದು ಕಾಂಟ್ರಾಕ್ಟ್ ಬೇಸ್ ಆಗಿದೆ, ಅಂತಂದರೆ ಈ ಪೊಸಿಷನ್ ಕಾಂಟ್ರಾಕ್ಟ್ ಬೇಸ್ ಅವರು ಹೈಯರ್ ಮಾಡ್ತಿದ್ದಾರೆ, ಇಲ್ಲಿ ಪರ್ಮನೆಂಟ್ ಬೇಸ್ ಹೈಯರ್ ಮಾಡ್ತಾ ಇಲ್ಲ. ಯಾರಾದರೂ ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ಮಾಡೋರು ಇಂಟ್ರೆಸ್ಟ್ ಇದ್ದರೆ ಅವರು ಇದನ್ನು ಅಪ್ಲೈ ಮಾಡಬಹುದು. ಇದಕ್ಕೆ ಕೊಟ್ಟಿರತಕ್ಕಂಥ ಲಾಸ್ಟ್ ಡೇಟು ಇಲ್ಲಿ ನೋಡಿ, ಇದನ್ನು ಇಲ್ಲಿದೆ ನೋಡಿ, ಲಾಸ್ಟ್ ಡೇಟ್ ಸಬ್ಮಿಷನ್ನು 12 ಜೂನ್ 2020. ನೆಕ್ಸ್ಟ್ ಮ್ಯಾನೇಜರ್ ಅಥವಾ ಸೀನಿಯರ್ ಮ್ಯಾನೇಜರ್ ಡೇಟಾ ಸೆಂಟರ್ ಆ್ಯಂಡ್ ಅನಾಲಿಟಿಕ್ಸ್ ಲ್ಯಾಬಲ್ಲಿ ಈ ಒಂದು ಪೊಸಿಷನ್ನ ಕಾನ್ಫರ್ಮ್ ಮಾಡಿದ್ದು. ಇದಕ್ಕೆ ಬೇಕಿರತಕ್ಕಂಥ ಕ್ವಾಲಿಫಿಕೇಶನ್ಸ್ ಈ ರೀತಿಯಾಗಿದೆ. ಒಂದು ಕ್ವಾಲಿಫಿಕೇಶನ್ಸ್, ನಿಮ್ಮದು MBA ಆಗಿರಬೇಕು, ಒಂದು ಗುಡ್ ಬಿ ಸ್ಕೂಲ್ ಅಂತಂದರೆ ಟಾಪ್ ಸ್ಕೂಲಲ್ಲಿ, ಮತ್ತು ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ, ಅನಾಲಿಟಿಕ್ಸ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿರಬೇಕು, 14-20 ವರ್ಷ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರಬೇಕು, ಮತ್ತು ಏಜ್ ಬಂದುಬಿಟ್ಟು 40-45 ವರ್ಷ ಅಂತ ಇಲ್ಲಿ ನಿಮಗೆ ಹೇಳಿದ್ದಾರೆ. ಇನ್ನು ಇಲ್ಲಿ ಒಂದು ಏನು ಕಂಪೆನ್ಸೇಷನ್ ಇದೆ ಅಲ್ಲ, ಆ್ಯಸ್ ಪರ್ ದ ಇನ್ಸ್ಟಿಟ್ಯೂಟ್ ನಾರ್ಮ್ಸ್ ಅಂತ ಇದೆ, ಅದು ನಿಮಗೆ ನೀವು ಇಂಟರ್ವ್ಯೂಗೆ ಹೋದಾಗ ಡಿಸ್ಕ್ಲೋಸ್ ಮಾಡಲಾಗುತ್ತೆ. ಮತ್ತು ನೀವು ರಿಪೋರ್ಟಿಂಗ್ ರಿಲೇಷನ್ಶಿಪ್ ಬಂದುಬಿಟ್ಟು, ನೀವು DCAL ವಿಲ್ ಬಿ ರಿಪೋರ್ಟಿಂಗ್ ಟು ಚೇರ್ಮನ್, ಅಂತಂದರೆ DCAL ಅಂದರೆ ಡೇಟಾ ಸೆಂಟರ್ ಇದೆಯಲ್ಲ, ಅದರ ಚೇರ್ಮನ್ಗೆ ನೀವು ರಿಪೋರ್ಟ್ ಮಾಡಬೇಕಾಗುತ್ತೆ. ಇನ್ನು ಆಡಿಯನ್ಸ್ ಅಥವಾ ಇಂಟರ್ಫೇಸ್ ಈ ರೀತಿಯಾಗಿದೆ, ಇಂಟರ್ನಲ್ಲು ಡೀನ್ಸ್ ಫ್ಯಾಕಲ್ಟಿ ಚೇರ್ಮನ್ ಇರ್ತಾರೆ, ಎಕ್ಸ್ಟರ್ನಲ್ಲು ವೆಂಡರ್ಸ್ ಪ್ರೊಕ್ರೂಟ್ಮೆಂಟ್ ಟೀಮ್, ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್, ಇದೆಲ್ಲ ಇಲ್ಲಿ ನಿಮಗೆ ಒಂದು ಆಡಿಯನ್ಸ್ ಅಥವಾ ಇಂಟರ್ಫೇಸ್ ಅಂತ ತಿಳಿಸಲಾಗಿದೆ. ಇಲ್ಲಿ ನೋಡಿ, ಈ ಒಂದು ಪೊಸಿಷನ್ನು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದು ಹೈಯರ್ ಮಾಡ್ತಾ ಇದ್ದಾರೆ, ಪರ್ಮನೆಂಟ್ ಪೊಸಿಷನ್ ಅಲ್ಲ, ಕಾಂಟ್ರಾಕ್ಟ್ ಬೇಸ್ ಮೇಲೆ. ನಿಮಗೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಅಪ್ಲೈ ಮಾಡಿ. ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು June 7, 2020 ಅಂತ ಹೇಳ್ಬಿಟ್ಟು, ಓನ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಅವರು ಕಾಲ್ ಮಾಡ್ತಾರೆ, ಕಾಲ್ ಮಾಡಿಬಿಟ್ಟು ಇಂಟರ್ವ್ಯೂನ ಕಂಡಕ್ಟ್ ಮಾಡ್ಕೋತಾರೆ. ನೆಕ್ಸ್ಟ್ ಹೈಯರ್ ಮಾಡ್ತಿರ್ತಕ್ಕಂಥ ಪೊಸಿಷನ್ನು ರಿಸರ್ಚ್ ಅಸೋಸಿಯೇಟ್ ಅಂತ. ಈ ಒಂದು ರಿಸರ್ಚ್ ಅಸೋಸಿಯೇಟ್ ಅವರು ಇಂಡಿಯನ್ ಜಪಾನ್ ಸ್ಟಡಿ ಸೆಂಟರಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಇದಕ್ಕೆ ಬೇಕಿರತಕ್ಕಂಥ ಕ್ವಾಲಿಫಿಕೇಶನ್ಸ್ ಈ ರೀತಿಯಾಗಿದೆ, ನಿಮ್ಮದು ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರಬೇಕು ಯಾವುದಾದ್ರು ಒಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟಲ್ಲಿ, ಅದು ಯಾವ ಫೀಲ್ಡಲ್ಲಪ್ಪ ಅಂದರೆ ಒಂದು ಇಂಜಿನಿಯರಿಂಗ್ ಇಲ್ಲ ಅಕೌಂಟ್ಸ್ ಇಲ್ಲ ಅಂದರೆ ಲಾ ಇಲ್ಲ ಅಂದರೆ ಆರ್ಟ್ಸಲ್ಲಿ. ಇದರ ಜೊತೆಗೆ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಜೊತೆಗೆ ನೀವು ಒಂದು ಇಂಡಸ್ಟ್ರಿ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಾಗುತ್ತೆ. ಇನ್ನು ಕಂಪೆನ್ಸೇಷನ್ ಬಂದುಬಿಟ್ಟು ನಿಮಗೆ ಮಂತ್ಲಿ 25,000-35,000 ಸ್ಯಾಲ್ರಿಯನ್ನು ನೀಡಲಾಗುತ್ತೆ. ನೀವು ರಿಪೋರ್ಟ್ ಮಾಡೋದು ಚೀಫ್ ಆಪರೇಟಿಂಗ್ ಆಫೀಸರ್ IJSC ಅವರಿಗೆ ರಿಪೋರ್ಟ್ ಮಾಡ್ತೀರಾ. ಹಾಗೆ ಈ ಒಂದು ಪೊಸಿಷನ್ ಒಂದು ಕಾಂಟ್ರಾಕ್ಟ್ ಬೇಸ್ ಪೊಸಿಷನ್ ಆಗಿದ್ದು, ಇಲ್ಲಿ ಪರ್ಮನೆಂಟ್ ಅಲ್ಲ. ಮತ್ತು ನೀವೇನಾದರೂ ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ಮಾಡೋಕ್ಕೆ ಇಷ್ಟ ಇದ್ದರೆ ಮಾತ್ರ ಅಪ್ಲೈ ಮಾಡಿ, ಪರ್ಮನೆಂಟ್ ಇದ್ದರೆ ಅಪ್ಲೈ ಮಾಡಬೇಡಿ. ಹಾಗೆ ಇದಕ್ಕೆ ಕೊಟ್ಟಿರತಕ್ಕಂಥ ಲಾಸ್ಟ್ ಡೇಟ್ June 7, 2020. ಮತ್ತು ಇದು ಅಪ್ಲೈ ಮಾಡಿದ ಮೇಲೆ ಓನ್ಲಿ ಶಾರ್ಟ್ ಲಿಸ್ಟ್ ಯಾರಾಗಿರ್ತಾರೋ ಆ ಕ್ಯಾಂಡಿಡೇಟ್ ಮಾತ್ರ ಅವರು ಇಂಟಿಮೇಟ್ ಮಾಡ್ತಾರೆ ಅಂತ. ನಿಮಗೇನಾದರೂ ಇಂಟಿಮೇಷನ್ ಬರಲಿಲ್ಲ ಅಂತಂದರೆ ನೀವೇನು ತಿಳ್ಕೋಬೇಕು, ನೀವು ಶಾರ್ಟ್ ಲಿಸ್ಟ್ ಆಗಿಲ್ಲ ಅಂತ. ಇದಿಷ್ಟು ಬಂದುಬಿಟ್ಟು ಒಂದು IIM ಬೆಂಗಳೂರಲ್ಲಿ ಇರತಕ್ಕಂಥ ಖಾಲಿ ಹುದ್ದೆಗಳ ವಿವರ.